रघुपति राघव राजा राम पतित पावन सीताराम रघुपति राघव राजा राम पतित पावन सीताराम ईश्वर अल्लाह तेरे नाम सबको सम्मति दे भगवान ईश्वर अल्लाह तेरे नाम सबको सम्मति दे भगवान रघुपति राघव राजा राम पतित पावन सीताराम। नमस्कार वीक्षकरे, इवत्तु देश कंड इब्बरु महनीयरु हुट्टिदंत दिन नमगेल्ल तिळिदिरो हागे ई देशक्के तंदेयागि मार्गदर्शन माडिदंतवरु राष्ट्रपित अंत करेसिकोंडंतवरु महात्मा गांधी अवरु मोहनदास करमचंद गांधी। ಇನ್ನೊಬ್ಬ ಮಹನೀಯರು ಅವರ ಎರಡು ಅಥವಾ ಮೂರು ದಶಕಗಳ ನಂತರ ಬಂದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಒಬ್ಬರು ರಾಷ್ಟ್ರಪಿತ ಆಗ್ತಾರೆ, ಇನ್ನೊಬ್ಬರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗ್ತಾರೆ. ಒಬ್ಬರು ದೇಶದ ಸ್ವತಂತ್ರಕ್ಕೋಸ್ಕರವೇ ತಮ್ಮ ಜೀವನವನ್ನು ಮುಡಿಪಿಡ್ತಾರೆ, ಇನ್ನೊಬ್ಬರು ಅವರಿಂದಲೇ ಪ್ರಭಾವಿತರಾಗಿ ದೇಶದ ಸ್ವತಂತ್ರಕ್ಕೂ ಹೋರಾಡ್ತಾ ದೇಶದ ರಾಜತಂತ್ರ ವ್ಯವಸ್ಥೆಯಲ್ಲೂ ತಮ್ಮನ್ನು ಗುರುತಿಸ್ಕೊಂಡು ಯಾವುದೇ ಕಾರಣಕ್ಕೂ ಸಹ ಶಾಮೀಲ್ ಅನ್ನೋಂಥದ್ದಾಗದೆ, ಕಾಂಪ್ರಮೈಸ್ ಅನ್ನೋದಾಗದೆ ಈ ದೇಶದ ಅಭಿವೃದ್ಧಿ ಮತ್ತು ಅದರ ಮೌಲ್ಯಗಳನ್ನು ಎತ್ತಿಡಿಯುವಂಥವರಾಗ್ತಾರೆ. ಈ ಎಲ್ಲ ಹಿನ್ನೆಲೆಗಳನ್ನು ಕುರಿತು ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಮೂರು ಜನ ಮಹನೀಯರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಗೋವಿಂದಪ್ಪ ಅವರು, ಇವರು ಕನಕಪುರದ ರೂರಲ್ ಕಾಲೇಜಿನ ಪಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದಾರೆ, ಇತಿಹಾಸದ ಹಿನ್ನೆಲೆ ಇರತಕ್ಕಂಥವರು. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ವಿಚಾರಧಾರೆಗಳನ್ನು ಇವರಿಬ್ಬರ ವ್ಯಕ್ತಿತ್ವವನ್ನು ಕುರಿತಾಗಿ ಮಾತಾಡೋರಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಗೋವಿಂದಪ್ಪ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಅಕ್ಟೋಬರ್ 2 ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶ ಕಂಡಂತಹ ಪ್ರಬುದ್ಧ ರಾಜಕಾರಣಿಗಳು, ಈ ದೇಶ ಕಂಡಂತಹ ಪ್ರಬುದ್ಧವಾದಂತಹ ಪ್ರಮುಖ ಒಬ್ಬರು ಪ್ರಧಾನಮಂತ್ರಿ, ಒಬ್ಬರು ಈ ದೇಶದ ರಾಷ್ಟ್ರಪಿತ ಗಾಂಧೀಜಿ ಮತ್ತು ಶಾಸ್ತ್ರಿಯವರಿಗೆ ಕೆಲವು ವಿಭಿನ್ನವಾದಂತಹ ನೋಟುಗಳಿದ್ದರೂ ಸಹ ಗಾಂಧೀಜಿಯವ್ರನ್ನ ಶಾಸ್ತ್ರಿಯವರಿಗೆ ಹೋಲಿಸ್ತಕ್ಕಂಥದ್ದು ಬಹಳ ಕಷ್ಟದ ಸಂಗತಿ. ಯಾಕೆ ಅಂತಂದರೆ ಗಾಂಧೀಜಿಯವರನ್ನು ಪರಿಚಯ ಮಾಡ್ತಕ್ಕಂಥದ್ದು ಹಿಮಾಲಯವನ್ನು ನಾವು ಪರಿಚಯ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟೇ ಒಂದು ಸತ್ಯವಾದಂಥ ಸಂಗತಿ. ಗಾಂಧೀಜಿ ಮೇರ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಮಹಾನ್ ನಾಯಕರು, ಆದರೆ ಶಾಸ್ತ್ರಿಯವರು ಅಷ್ಟು ಗಾಂಧೀಜಿಯವರಿಗೆ ಸರಿಸಮನಾದಂತಹ ವ್ಯಕ್ತಿತ್ವ ಇರತಕ್ಕಂತಹ ವ್ಯಕ್ತಿ ಅಲ್ಲದೇ ಇದ್ದರೂ ಸೈದ್ಧಾಂತಿಕವಾಗಿ ನಾವು ಶಾಸ್ತ್ರಿಯವ್ರನ್ನ ಗಾಂಧೀಜಿಯವ್ರನ್ನ ನೋಡಿದಾಗ ಕೆಲವು ಹೋಲಿಕೆಗಳನ್ನು ನಾವು ಗಾಂಧೀಜಿಯಲ್ಲಿ ಮತ್ತು ಶಾಸ್ತ್ರಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಗಾಂಧೀಜಿಯವರ ವ್ಯಕ್ತಿತ್ವದಿಂದ, ಗಾಂಧೀಜಿಯವರ ನಡತೆಯಿಂದ, ಗಾಂಧೀಜಿಯವರ ಜೀವನ ಶೈಲಿಯಿಂದ, ಗಾಂಧೀಜಿಯವರು ನಡ್ಕೊಂಡಂತಹ ಒಂದು ಅನುಕರಣೀಯ ಮಾರ್ಗಗಳಿಂದ ಹಲವಾರು ವಿಚಾರಗಳನ್ನು ಪಡೆದಂಥವರು ಶಾಸ್ತ್ರಿಯವರು. ಶಾಸ್ತ್ರಿಯವರಿಗೆ ಗಾಂಧೀಜಿಯವರಿಗೆ 1914 ಪರಿಚಯವೇ ಇರಲಿಲ್ಲ. ಫಸ್ಟ್ ಟೈಮು ಗಾಂಧೀಜಿಯವ್ರನ್ನ ಶಾಸ್ತ್ರಿಯವರು ಭೇಟಿ ಮಾಡಿದ್ದೇ ವಾರಣಾಸಿಯಲ್ಲಿ 1914. ಆ ಭೇಟಿ ಆದಮೇಲೆ ಗಾಂಧೀಜಿಯವರ ನಡತೆ, ಅವರ ಒಂದು ವ್ಯಕ್ತಿತ್ವ ಇದನ್ನೆಲ್ಲ ಪರಿಚಯ ಆದಮೇಲೆ ಶಾಸ್ತ್ರಿಯವರ ಮೇಲೆ ಗಾಂಧೀಜಿಯವರ ವ್ಯಕ್ತಿತ್ವ ಪ್ರಭಾವವನ್ನು ಬೀರಿತು. ನಂತರ ಅವರು ಸಹ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅಥವಾ ಪಾಲ್ಗೊಳ್ತಕ್ಕಂಥ ಒಂದು ಚಿಂತನೆಯಲ್ಲಿ ತೊಡಗಿಕೊಂಡರು. ಆದರೆ
ಸಿದ್ಧಾಂತವನ್ನು ಅಥವಾ ಸೈದ್ಧಾಂತಿಕವಾದಂತಹ ಚಿಂತನೆಗಳನ್ನು ನೋಡಿದಾಗ ಇವರಿಬ್ಬರದ್ದು ಒಂದೇ ಇದೆ. ಸೈದ್ಧಾಂತಿಕವಾಗಿ ಬೇರೆ ಬೇರೆ ದೃಷ್ಟಿಕೋನ ಇಲ್ಲ, ಸೈದ್ಧಾಂತಿಕವಾಗಿ ಈ ದೇಶದ ಅಭಿವೃದ್ಧಿ ಒಂದೇ ಅವರ ಮೂಲ ಮಂತ್ರ. ಒಂದು ಶಾಂತಿ, ಶಾಂತಿ ಸಂದೇಶವನ್ನು ಸಾರತಕ್ಕಂಥದ್ದು, ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸರ್ವೋಜನ ಸುಖನೇ ಭವತು ಅಂತಕ್ಕಂಥ ಒಂದು ಮಾರ್ಗ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು, ಮತ್ತು ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇಬ್ಬರಲ್ಲೂ ಇದೆ. ಗಾಂಧೀಜಿಯವರಲ್ಲೂ ಇತ್ತು, ಶಾಸ್ತ್ರಿಯವರಲ್ಲೂ ಇತ್ತು. 1965 ಭಾರತ ಪಾಕಿಸ್ತಾನ ಯುದ್ಧ ಆದಂಥ ಸಂದರ್ಭದಲ್ಲಿ ಶಾಸ್ತ್ರೀಜಿಯವರು ಆ ಯುದ್ಧದ ಸಂದರ್ಭದಲ್ಲಿ ಅಮೇರಿಕ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರ್ತದೆ. ಯಾವಾಗ ಸಹಾಯ ಮಾಡ್ತಾ ಇರ್ತದೋ ನಮ್ಮ ದೇಶದಲ್ಲಿ ಅವತ್ತಿಗೆ ಭೀಕರವಾದಂಥ ಬಡತನ. ನೆಹರೂರವರು ಪ್ರಧಾನಮಂತ್ರಿಗಳಾಗಿ ತೀರ್ಕೊಂಡಿರ್ತಾರೆ, ಶಾಸ್ತ್ರಿಯವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಭೀಕರವಾದಂಥ ಬಡತನ, ತಿನ್ನಲಿಕ್ಕೆ ಆಹಾರ ಇರಲಿಲ್ಲ. ಅಮೇರಿಕ ಹೇಳುತ್ತೆ, ನಾವು ಕಳಿಸ್ತಕ್ಕಂಥ ವೀಟ್ ಏನಿದೆ ಅಥವಾ ಗೋಧಿ ಏನಿದೆ ನೀವೇನಾದರೂ ಮಾಡಲಿಲ್ಲ ಅಂದರೆ ನಾವು ನಿಲ್ಲಿಸ್ಬಿಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಈ ಶಾಸ್ತ್ರಿಯವರಿಗೆ ದಿಕ್ಕು ತೋರಿಸದೆ ನಿಲ್ಲಿಸಿದ್ರೂ ಸಹ ಪರವಾಗಿಲ್ಲ, ದೇಶದ ನಮ್ಮ ದೇಶದ ಗೌರವ ಘನತೆ ಬಹಳ ಮುಖ್ಯ ಅಂತಕ್ಕಂಥದ್ದು ಇಟ್ಕೊಂಡು ಶಾಂತಿ ಕಾಪಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ, ಒಂದು ಕಡೆ ದೇಶದ ಘನತೆ ಗೌರವವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಎರಡು ಕಡೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ನಾವೇ ಸ್ವಯಂ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಗಾಂಧೀಜಿಯವರು ಜೈ ಜಹಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಘೋಷಣೆ ಕೊಟ್ಟಿರ್ತಕ್ಕಂಥದ್ದು ಶಾಸ್ತ್ರಿಯವರೇ. ಇಂತಹ ಒಂದು ವ್ಯಕ್ತಿತ್ವ ಶಾಸ್ತ್ರಿಯವರದು. ಆದರೆ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ನಾವು ಪರಿಚಯ ಮಾಡಿಕೊಳ್ತಾ ಹೋದರೆ, ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ನಾವು ಒಂದು ಎರಡು ಮಾತುಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ. ಗಾಂಧೀಜಿ ಒಂದು ನಿಘಂಟು, ಗಾಂಧೀಜಿ ವ್ಯಕ್ತಿತ್ವನೇ ಒಂದು ನಿಘಂಟು. ಎಷ್ಟು ಮಟ್ಟಿಗೆ ನಿಘಂಟು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಅಂತಂದರೆ, ಇವತ್ತು ದೇಶದಲ್ಲೆಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಗಾಂಧೀಜಿಯ ರಸ್ತೆಗಳಿದ್ದಾವೆ, ಗಾಂಧೀಜಿಯ ಹೆಸರಲ್ಲಿ ವಿಶ್ವವಿದ್ಯಾಲಯಗಳಿದ್ದಾವೆ, ಗಾಂಧೀಜಿಯ ಹೆಸರಲ್ಲಿ ದೊಡ್ಡ ದೊಡ್ಡ ಬಡಾವಣೆಗಳಿದ್ದಾವೆ, ಗಾಂಧೀಜಿಯ ಹೆಸರಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಬರ್ಬೋದು ಅವೆಲ್ಲನೂ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಬಂದಿದ್ದಾವೆ. ಇವತ್ತು ನೆಲ್ಸನ್ ಮಂಡೇಲಾ ಆಗಿರ್ಬೋದು ಅಥವಾ ವಿಯೆಟ್ನಾಮಿನ ಅಧ್ಯಕ್ಷರಾಗಿದ್ದಂಥವರಾಗಿರ್ಬೋದು, ಎಲ್ಲ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಿದ್ರು ಅವರೆಲ್ಲ ಗಾಂಧೀಜಿಯ ಅನುಯಾಯಿಗಳವರು. ಅವರೇನೇ ಹೇಳ್ಕೊಳ್ತಾರೆ, ನಾನು ಗಾಂಧೀಜಿಯ ಅನುಯಾಯಿಯಾಗಿ ಗಾಂಧೀಜಿಯ ಅನುಕರಣೀಯ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೀನಿ ಅಂತ. ಅದಕ್ಕೇ ವಿಯೆಟ್ನಾಮಿನ ಹೊಚಿಮಿನಿ ಅಂತಕ್ಕಂಥವ್ರು ಹೇಳ್ತಾ ಹೋಗ್ತಾರೆ, ಗಾಂಧೀಜಿಯವರು ಅಂತಕ್ಕಂಥವರು ಅವರ ಮಾರ್ಗದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೀವಿ, ಆದರೆ ಆ ಗಾಂಧೀಜಿಯ ವ್ಯಕ್ತಿತ್ವವನ್ನು ಪಡ್ಕೊಳ್ಳೋಕ್ಕೆ ನಾವು ಮತ್ತೊಂದು ಜನ್ಮ ಹುಟ್ಟಿದ್ರೂ ಕೂಡ ಸಾಧ್ಯ ಇಲ್ಲ, ಅಂತಹ ಒಂದು ಮೇರು ವ್ಯಕ್ತಿತ್ವ ಗಾಂಧೀಜಿಯವರದು ಅಂತ ಅವರು ವಿಯೆಟ್ನಾಮಿನ ಅಧ್ಯಕ್ಷರಾಗಿದ್ದಂಥ ಹೊಚಿಮಿನಿ ಅವರು ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ ಗಾಂಧೀಜಿಯವರನ್ನು ನಾವು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದೊಂದು ಮಾರ್ಗ ಏನಿದೆ, ಅವರು ಸತ್ಯ ಆಗ್ಬೋದು, ಅಹಿಂಸೆ ಆಗ್ಬೋದು, ಹೋರಾಟ ಆಗ್ಬೋದು, ಅಥವಾ ಅವರ ಒಂದು ಹೋಮ್ ರೂಲ್ ಅಂದರೆ ನಮ್ಮ ಸ್ವದೇಶಿ ಚಳವಳಿಗಳಾಗ್ಬೋದು, ಇವೆಲ್ಲನೂ ನೋಡ್ತಾ ಹೋದರೆ ಅವರು ಒಂದೊಂದು ಹೋರಾಟಗಳು ಒಂದೊಂದು ರೀತಿಯ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥದ್ದು. ಒಂದು ಉದಾಹರಣೆ ಹೇಳೋದಾದರೆ, ಗಾಂಧೀಜಿಯವರು ಏನು ಮಾಡ್ತಾರೆ, ಸೌತ್ ಆಫ್ರಿಕಾದ ಇಂಗ್ಲೆಂಡಿಂದ ಸೌತ್ ಆಫ್ರಿಕಾಗೆ ಅಡುಗಿನಲ್ಲಿ ಜರ್ನಿ ಮಾಡ್ತಾ ಇರಬೇಕಾದಾಗ ಒಂದು ಪುಸ್ತಕ ಬರೀತಾರೆ. 21 ಜರ್ನಿ ಮಾಡ್ತಾ ಇರ್ತಾರೆ, ಆ ಪುಸ್ತಕನ ಬರೀತಾರೆ. ಆ ಪುಸ್ತಕ ಹಿಂದ್ ಸ್ವರಾಜ್ ಅಂತ, ಹಿಂದ್ ಸ್ವರಾಜ್ ಅಂತಕ್ಕಂಥ ಪುಸ್ತಕನ ಗಾಂಧೀಜಿಯವರು ಅದನ್ನು ಬರೀತಕ್ಕಂಥ ಉದ್ದೇಶಗಳನ್ನು ಹೇಳ್ತಾರೆ. ಉದ್ದೇಶ ಏನು ಅಂದರೆ, ಎರಡೇ ಎರಡು ಉದ್ದೇಶ. ಇಂಗ್ಲೆಂಡಲ್ಲಿ ನನ್ನನ್ನು ಟೀಕೆ ಮಾಡಿದಂಥ ಜನ ಇದ್ದರು, ಆ ಟೀಕೆ ಮಾಡಿದಂಥ ಜನಕ್ಕೆ ಉತ್ತರ ಕೊಡಬೇಕು ಒಂದು. ಎರಡನೇದು, ನಾವು ಸ್ವತಂತ್ರ ಭಾರತ ಅಂದರೆ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾ ಇದ್ವಿ, ಸ್ವತಂತ್ರ ಭಾರತಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಕೊಡಬೇಕು, ಈ ದೇಶ ಹೇಗಿರಬೇಕು, ಯಾವ ರೀತಿ ಇರಬೇಕು ಅಂತ ಬ್ರಿಟಿಷರಿಗೆ ಒಂದು ಬ್ಲೂ ನಕ್ಷೆಯನ್ನು ಸಿದ್ಧಪಡಿಸಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದ್ ಸ್ವರಾಜ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಆ ಹಿಂದ್ ಸ್ವರಾಜ್ ಅಂತಕ್ಕಂಥ ಪುಸ್ತಕದಲ್ಲಿ ಗಾಂಧೀಜಿಯವರು ಸಂಪೂರ್ಣವಾದಂಥ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಆ ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾಗ ಇದು ಹೇಗಿದೆ ಹಿಂದ್ ಸ್ವರಾಜ್ ಅಂತಂದರೆ, ಇದು ಕೇವಲ ದೇಶದ ಒಂದು ಬ್ಲೂ ಪ್ರಿಂಟ್ ಅಲ್ಲ, ಅಥವಾ ದೇಶದ ಸ್ವರಾಜ್ಯದ ಬ್ಲೂ ಪ್ರಿಂಟ್ ಅಲ್ಲ,
ಇದು ಸಮಗ್ರವಾದಂತಹ ಮಾನವ ಕುಲದ ಅಭಿವೃದ್ಧಿಯ ಸಂಕೇತ, ಮಾನವ ಕುಲದ ಒಂದು ದೃಷ್ಟಿಕೋನವನ್ನು ಸೂಚಿಸ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಗಾಂಧೀಜಿಯವರು ಇದನ್ನೆಲ್ಲನೂ ಬರೆದಿರ್ತಕ್ಕಂಥದ್ದನ್ನ ನಾವು ಇದರಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದಮೇಲೆ ಗಾಂಧೀಜಿಯವರು ಇದರಲ್ಲಿ ವೇದಗಳನ್ನು ಹೇಳ್ತಾರೆ, ಇದಲ್ಲದೇ ಮಹಾಭಾರತ ರಾಮಾಯಣ ಇದನ್ನು ಹೇಳ್ತಾರೆ, ಇದಲ್ಲದೇ ಟಾಲ್ಸ್ಟಾಯ್ ವಿಚಾರಗಳನ್ನು ತಗೋತಾರೆ. ಇದು ಟಾಲ್ಸ್ಟಾಯ್ ವಿಚಾರ ಜೊತೆಗೆ ಇಂಗ್ಲೆಂಡಲ್ಲಿರ್ತಕ್ಕಂಥ ರಸ್ಕಿನ್ ಅಂತಕ್ಕಂಥವನಾಗ್ಬೋದು, ರೂಸೋ ಆಗ್ಬೋದು, ಇವರ ವಿಚಾರಧಾರೆಗಳನ್ನು ಎಲ್ಲವನ್ನೂ ತಿಳ್ಕೊಂಡು ಆ ವಿಚಾರಧಾರೆಗಳ ಸಂಪೂರ್ಣವಾದಂತಹ ಒಂದು ವಿಚಾರವನ್ನು ಕಲಿಕೆ ಒಂದು ಹೊಸ ವಿಚಾರವನ್ನು ಅಥವಾ ಹೊಸ ಸೈದ್ಧಾಂತಿಕ ಚಿಂತನೆಯನ್ನು ಈ ದೇಶಕ್ಕೆ ಕೊಟ್ಟಂತಹ ಮಹಾನ್ ವ್ಯಕ್ತಿತ್ವ ಗಾಂಧೀಜಿಯವರು. ಅದಕ್ಕೆ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ನೋಡಬೇಕಾದಾಗ ವಿಭಿನ್ನ ನೋಟಗಳಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ನೋಡ್ತೀವಿ. ಅದಕ್ಕೇ ಇವರು ಸುಭಾಷ್ ಚಂದ್ರ ಬೋಸರು ಅವರು ಗಾಂಧೀಜಿಯನ್ನು ಕಂಡುಬಿಟ್ಟು ಅವರೇ ಹೇಳಿದಂಥವರು, ಈ ದೇಶ ಫಾದರ್ ಆಫ್ ದ ನೇಷನ್ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟಂಥವರು ಸುಭಾಷ್ ಚಂದ್ರ ಬೋಸರು. ಹಾಗಾಗಿ ಅಂತಹ ಒಂದು ಮೇರು ವ್ಯಕ್ತಿತ್ವ ಗಾಂಧೀಜಿಯವರದು ಅಂತಕ್ಕಂಥದ್ದಾಗಿ ಒಂದು ಪಾರ್ಟ್. ಎರಡನೇ ಪಾರ್ಟನ್ನು ನಾವು ನೋಡ್ತಾ ಹೋದಾಗ ಗಾಂಧೀಜಿಯವರ ಚಿಂತನೆಗಳೇನಿದ್ದಾವೋ, ಈ ದೇಶದ ಬಗ್ಗೆ ಕಂಡಂಥ ಚಿಂತನೆಗಳೇನಿದ್ದಾವೋ, ಆ ಚಿಂತನೆಗಳಲ್ಲಿ ಗ್ರಾಮ ಸ್ವರಾಜ್ಯ ಅಂತಕ್ಕಂಥದ್ದಾಗ್ಬೋದು, ಅಥವಾ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದಾಗ್ಬೋದು, ಅಥವಾ ಸ್ವಚ್ಛತೆ ಅಂತಕ್ಕಂಥದ್ದಾಗ್ಬೋದು, ಅಥವಾ ಉಪವಾಸ ಅಂತಕ್ಕಂಥದ್ದಾಗ್ಬೋದು, ಇವುಗಳನ್ನೆಲ್ಲ ಒಂದೊಂದು ನೋಡ್ತಾ ಹೋದರೆ ವ್ಯಕ್ತಿಯ ಆರೋಗ್ಯದ ಬಗ್ಗೆ, ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಉಪವಾಸ ಹೇಳ್ತಾರೆ, ಉಪವಾಸವನ್ನು ಮಾಡಿದರೆ ಮನುಷ್ಯನ ಆರೋಗ್ಯವು ಸರಿ ಹೋಗ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಎರಡನೇದಾಗಿ ಗ್ರಾಮಗಳು ಈ ದೇಶದಲ್ಲಿ ಉದ್ಧಾರ ಆದರೆ ಮಾತ್ರ ಈ ದೇಶದ ಬೆಳವಣಿಗೆ ಸಾಧ್ಯ ಅಂತಕ್ಕಂಥದ್ದು ಎರಡನೇದಾಗಿ ಹೇಳ್ತಾ ಹೋಗ್ತಾರೆ. ಮೂರನೇದಾಗಿ ಆರ್ಥಿಕ ಸ್ವಾವಲಂಬನೆ ಆಗಬೇಕು ಅನ್ನೋದಾದರೆ ನೀವು ಯಾವ ರೀತಿ ಆರ್ಥಿಕ ಸ್ವಾವಲಂಬನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ನಾಲ್ಕನೇದಾಗಿ ಸರಳತೆ ಬಗ್ಗೆ ಹೇಳ್ತಾ ಇರಬೇಕಾದಾಗ ಅವರು ತಿನ್ನುವ ಆಹಾರದಿಂದ ಹಿಡಿದು ಸರಳವಾಗಿ ಬದುಕ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತಾ ಹೋಗ್ತಾರೆ. ಅದಾದಮೇಲೆ ಸಸ್ಯಾಹಾರವನ್ನು ಬಳಸಬೇಕು ನೀವೆಲ್ಲನೂ ಅಂತಕ್ಕಂಥದ್ದಾಗಿ ಹೇಳ್ತಾ ಹೋಗ್ತಾರೆ. ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಆರೋಗ್ಯವಾದಂತಹ ಒಂದು ವ್ಯಕ್ತಿನ ಈ ದೇಶದಲ್ಲಿ ನೋಡಬೇಕು, ಆರೋಗ್ಯವಾದಂಥ ವ್ಯಕ್ತಿಗಳನ್ನು ಈ ದೇಶ ತುಂಬಿರಬೇಕು ಅಂತಕ್ಕಂಥ ಒಂದು ಆಲೋಚನೆ ಗಾಂಧೀಜಿಯವರದಿತ್ತು. ಹಾಗಾಗಿ ಗಾಂಧೀಜಿಯವರ ಒಂದು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋದಾಗ ವಿಜ್ಞಾನ ಆಗ್ಬೋದು, ತಂತ್ರಜ್ಞಾನ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಅಥವಾ ಇನ್ನೇ ಬೇರೆ ಬೇರೆ ವಿಭಿನ್ನ ನೋಟುಗಳೇನಿದ್ದಾವೋ, ಒಂದೊಂದು ವಿಚಾರದಲ್ಲೂ ಗಾಂಧೀಜಿಯವರು ಒಂದು ರೀತಿಯ ನಿಘಂಟು ಅಥವಾ ಗಾಂಧೀಜಿಯವರ ಒಂದು ವಿಚಾರಧಾರೆಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಒಂದು ಮೇರು ವ್ಯಕ್ತಿತ್ವವನ್ನು ನಾವು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾವೆಲ್ಲ ಭಾಗ್ಯವಂತರು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಇನ್ನು ಎರಡನೇದಾಗಿ ಶ್ರೀ ಅಶ್ವತ್ಥನಾರಾಯಣವರು. ಅಶ್ವತ್ಥನಾರಾಯಣವರು ಸಕ್ರಿಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರು. ಹಲವಾರು ಬೇರೆ ಬೇರೆ ಪಕ್ಷದಲ್ಲಿ ಹುದ್ದೆಗಳನ್ನು ಅಲಂಕರಿಸಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಇವತ್ತು ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಹಿನ್ನೆಲೆಯಲ್ಲಿ ಇವರಿಬ್ಬರು ಎಷ್ಟು ಸಾಮ್ಯತೆ ಇದೆ, ಎಷ್ಟು ಪ್ರಸ್ತುತತೆ ಇದೆ ಅನ್ನೋ ವಿಚಾರಗಳನ್ನು ನಮಗೆ ತಿಳಿಸ್ಕೊಳ್ಳೋರಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅಶ್ವಥ್ ನಾರಾಯಣವರೇ, ನಿಮ್ಮ ಅಭಿಪ್ರಾಯದಲ್ಲಿ ಇವರಿಬ್ಬರನ್ನು ಯಾವ ರೀತಿ ಬಿಂಬಿಸ್ತೀವಿ? ಆಗಲೇ ನಮ್ಮ ಪ್ರೊಫೆಸರ್ ಸಾಹೇಬರು ಸಾಕಷ್ಟು ವಿಚಾರಗಳನ್ನು, ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಮತ್ತು ಶಾಸ್ತ್ರಿಯವರ ವ್ಯಕ್ತಿತ್ವವನ್ನು ಸಾಕಷ್ಟು ಶಬ್ದಗಳಲ್ಲಿ ಅದನ್ನು ವರ್ಣಿಸಿದ್ದಾರೆ. ಅದನ್ನು ಬಿಟ್ಟು ನಾನು ಬೇರೆ ಒಂದಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಇವತ್ತಿಗೆ ಯಾವ ರೀತಿ ಅವರ ಮೌಲ್ಯಗಳು ರಿಲೆವೆನ್ಸ್ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ, ಹಾಗೆಯೇ ಶಾಸ್ತ್ರಿಯವರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಆಚರಣೆಗಳು ಇವತ್ತಿನ ದಿವಸ ಏನಾಗಿದೆ, ಬರೀ ಆಚರಣೆಗಳಾಗಿಯೇ ಉಳಿದೋಗಿದ್ದಾವೆ. ಅದನ್ನು ಅವರ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದನ್ನು ಬಿಟ್ಟೇ ಬಿಟ್ಟಿದ್ದೀವಿ. ಸರ್ಕಾರಿ ಒಂದು ರಜೆಯನ್ನು ತೆಗೆದುಕೊಳ್ಳೋ ಒಂದು ಪರಿಪಾಠ ಇವತ್ತಿನ ದಿವಸ ನಮ್ಮೆಲ್ಲರಲ್ಲೂ ಬಂದುಬಿಟ್ಟಿದೆ. ನಮ್ಮನ್ನು ಒಳಗೊಂಡಂತೆ ಬರೀ ಸರ್ಕಾರಿ ರಜೆ ಇದೆ, ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೋದು ಅನ್ನೋ ರೀತಿ ಇವತ್ತು ಜಯಂತಿಗಳು ಆಗ್ತಾ ಇರುವಂಥದ್ದು ವಿಪರ್ಯಾಸ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಬರೋಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಗಾಂಧಿಯವರನ್ನು ಶಾಸ್ತ್ರಿಯವರನ್ನು ಈ ರೀತಿಯಾಗಿ ನೆನೆಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಅಂತ ನಾನಾದರೂ ಭಾವಿಸ್ತೇನೆ. ನಾವು ನೋಡ್ತೀವಿ ಮಹಾತ್ಮ ಗಾಂಧಿ ರಸ್ತೆ ಅಂತ ಹೇಳಿ ಅವರ ಹೆಸರನ್ನು ಇಟ್ಟು ಅಲ್ಲಿ ಮಾಡಬಾರದನ್ನೆಲ್ಲ ಮಾಡೋ ಅಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ.
ಹಾಗೆಯೇ ಶಾಸ್ತ್ರಿಯವರ ಹೆಸರು ಸಹ ಬೇರೆ ಬೇರೆ ಇದಕ್ಕೆ ಇಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯ ಕೂಡ ಅವರ ಮೌಲ್ಯಗಳನ್ನು ನಾವು ಇವತ್ತು ಆಚರಣೆ ಮಾಡದೆ ಇವತ್ತಿನ ಒಂದು ಪಾಶ್ಚಿಮಾತ್ಯ ಇದಕ್ಕೆ ಒಳಗಾಗಿ ನಾವು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಆ ರೀತಿಯಾದ ಆಚರಣೆಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ನಾವು ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಏನಾದರೂ ಕೊಟ್ಟಿದ್ರೆ ಮಹಾತ್ಮ ಗಾಂಧಿಯವರು ಹಿಂದೇನೆ ಹೇಳಿದರು ಈ ದೇಶವನ್ನು ಸ್ವಚ್ಛವಾಗಿಡಬೇಕು ಅಂತೇಳಿ. ಅದೇ ದಿಕ್ಕಿನಲ್ಲಿ ಸಹ ಇವತ್ತು ನಮ್ಮ ನರೇಂದ್ರ ಮೋದಿ ಪ್ರಧಾನಿಯಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವಚ್ಛ ಭಾರತ ಅಡಿಯಲ್ಲಿ ಇವತ್ತನ್ನು ಟಾಯ್ಲೆಟ್ಸನ್ನು ಕಟ್ಟಿಕೊಡುವಂಥದ್ದು ಇರ್ಬೋದು, ಹಾಗೆಯೇ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು. ಗ್ರಾಮ ಸ್ವರಾಜ್ ಬಗ್ಗೆ ಹೇಳೋದು ಗೋವಿಂದಪ್ಪನವರು, ಗ್ರಾಮಗಳು ಯಾವಾಗಲೂ ಉದ್ಧಾರ ಆಗ್ತದೋ ಆವಾಗ ಮಾತ್ರ ಈ ದೇಶದ ಉದ್ಧಾರ ಅಂಥೇಳಿ ಹೇಳೋದು. ಇನ್ನು ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ಶಾಸ್ತ್ರಿ ಅವರು ಕೂಡ ಜೈ ಜವಾನ್ ಜೈ ಕಿಸಾನ್ ಈ ರೀತಿಯಾದ ಒಂದು ಘೋಷಣೆಯನ್ನು ಕೂಡ ಕೊಟ್ಟಿದ್ದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೈ ವಿಜ್ಞಾನ ಅನ್ನೋ ಮಾತನ್ನು ಕೂಡ ಹೇಳಿದರು. ರೈತರ ಜೊತೆಗೆ ವಿಜ್ಞಾನವನ್ನು ಕೂಡ ಬೆರೆಸಿ ಎರಡೂ ಕ್ಷೇತ್ರಗಳಲ್ಲಿ ಈ ದೇಶ ಮುಂದುವರಿಬೇಕು ಅಂತ ಕೊಟ್ಟಂಥದ್ದನ್ನು ನಾವು ನೋಡಿದ್ದೀವಿ. ನಾ ಗಾಂಧೀಜಿಯವರು ಸಾಕಷ್ಟು ಅದು ಅಹಿಂಸೆ ಇರ್ಬೋದು, ಧೂಮಪಾನ ಮತ್ತು ಮದ್ಯಪಾನವನ್ನು ವಿರೋಧ ಮಾಡ್ತಾ ಇದ್ರು ಅವರು. ಯಾವ ಕಾರಣಕ್ಕೂ ಧೂಮಪಾನ ಮತ್ತು ಮದ್ಯಪಾನ ಈ ದೇಶದಲ್ಲಿ ಇರಬಾರ್ದು, ಯುವಕರು ಅದಕ್ಕೆ ದಾಸರಾಗಬಾರ್ದು ಅಂತ ಹೇಳ್ತಾ ಇದ್ರು. ಆದರೆ ನಾವಿವತ್ತು ಏನು ಮಾಡ್ತಾ ಇದ್ದೀವಿ, ಹೆಚ್ಚು ಜನ ಯುವಕರು ಇವತ್ತಿನ ದಿವಸ ಧೂಮಪಾನ ಮತ್ತು ಮದ್ಯಪಾನಕ್ಕೆ ಅಥವಾ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ವ್ಯಸನಿಗಳಾಗ್ತಾ ಇದ್ದೇವೆ ನಾವು ಇವತ್ತಿನ ದಿವಸ. ಹಾಗಾಗಿ ನಾವು ಇವತ್ತು ಅವ್ರಿಗೆ ಏನು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಆಲೋಚನೆ ಮಾಡಲೇಬೇಕಾಗ್ತದೆ. ಇನ್ನು ಶಾಸ್ತ್ರೀಜಿಯವರು ಈ ದೇಶದ ಒಂದು ರೈತರೇನಿದ್ದಾರೆ, ರೈತರಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನು ಏನು ಮಾಡಿದ್ರು ಅದನ್ನು ಸರಿಯಾಗಿ ನಮ್ಮ ದೇಶದ ರೈತರು ಅದನ್ನು ಪಾಲನೆ ಮಾಡ್ತಾ ಇದ್ದಾರಾ ಅಂತ ನಾವು ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ರೈತರು ಯಾವ ರೀತಿ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ, ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳನ್ನು ಅಡ್ಡದಾರಿಗಳನ್ನು ಯಾವ ರೀತಿ ಹಿಡಿತಾ ಇದ್ದಾರೆ ಅಂತೇಳಿ ನಾವು ನೋಡ್ಬೋದು. ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅವರ ಹೆಸರುಗಳನ್ನು ಮಾತ್ರ ಹೇಳ್ತೀವ, ಅವರ ಕೊಟ್ಟಂತಹ ಕೊಡುಗೆಗಳೇನಿದೆ ಅದನ್ನು ನಾವು ಬಳಸ್ಕೊಳ್ಳೋದ್ರಲ್ಲಿ ಎಲ್ಲೋ ವಿಫಲರಾಗ್ತಾ ಇದ್ದೇವೆ ಅಂತ ನನಗನ್ಸುತ್ತೆ. ಇನ್ನು ಗಾಂಧೀಜಿಯವರು ಸಾಕಷ್ಟು ವಿಚಾರಗಳನ್ನು ಗೋವಿಂದಪ್ಪನವರು ಹೇಳಿದ್ದಾರೆ, ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡೋವಂಥದ್ದು ಏನಿಲ್ಲ. ಅವರ ಹೆಸರಿಗೆ ಕಳಂಕ ಬರಿಬಾರದು ಅಂತ ಹೇಳಿದ್ರೆ ಅವರು ಹಾಕಿಕೊಟ್ಟ ದಾರಿ ಏನಿದೆ ಆ ದಾರಿಯಲ್ಲಿ ನಡೆದಾಗ ಮಾತ್ರನೇ ಅದಕ್ಕೆ ಒಂದು ಅರ್ಥ ಬರ್ತದೆ. ನಕಲಿ ಗಾಂಧಿಗಳು ಜಾಸ್ತಿ ಆಗಿಬಿಡ್ತಾರೆ. ಗಾಂಧಿ ಅನ್ನೋ ಹೆಸರನ್ನು ಇಟ್ಕೊಂಡು ಇವತ್ತಿನ ದಿವಸ ದೇಶವನ್ನು ಲೂಟಿ ಮಾಡ್ತಾ ಇರೋದು ಅಂತ ನಾವು ನೋಡ್ತಾ ಇದ್ದೇವೆ. ಅದೆಲ್ಲವೂ ಕೊನೆಗಾಣಬೇಕು ಅಂತ ಹೇಳಿದ್ರೆ ಗಾಂಧೀಜಿಯವರು ಏನು ನಮಗೆ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ, ಸರಳತೆಯನ್ನು ಹಾಕ್ಕೊಟ್ಟಿದ್ದಾರೆ. ಉಪವಾಸ ಅಂತ ಹೇಳೋದು, ಒಂದು ದಿವಸ ಉಪವಾಸ ಮಾಡ್ಬೋದಾ? ನಾವು ಆಲೋಚನೆ ಮಾಡಬೇಕು. ಈ ದೇಶಕ್ಕೋಸ್ಕರ ಕರೆ ಕೊಟ್ಟರು ನಮ್ಮ ಶಾಸ್ತ್ರೀಜಿಯವರು. ಯುದ್ಧಾಂತ ಸಂದರ್ಭದಲ್ಲಿ ಬಡತನ ಸಾಕಷ್ಟು ಇದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ಊಟವನ್ನು ಬಿಡಬೇಕು ಅಂತೇಳಿ ಕರೆ ಕಟ್ಟದ ಸಂದರ್ಭದಲ್ಲಿ ಇಡೀ ದೇಶದ ಜನ ಅವ್ರ ಜೊತೆಗೆ ನಿಂತ್ಕೊಳ್ತು ವಾರಕ್ಕೆ ಒಂದು ದಿವಸ ಉಪವಾಸವನ್ನು ಮಾಡಿ ಆಹಾರವನ್ನು ಉಳಿಸುವಂಥ ಕಾರ್ಯಕ್ರಮವನ್ನು ಅವತ್ತಿನ ದಿನ ಆ ಜನಗಳು ನಮ್ಮ ದೇಶದ ಜನ ಮಾಡಿದ್ರು. ಆ ರೀತಿ ಅವರು ಕೊಟ್ಟಂತಹ ಹೇಳಿಕೆಗಳು ಅಥವಾ ಅವರು ಕೊಟ್ಟಂತಹ ಈ ಕೊಡುಗೆ ಏನಿದೆ ಅದಕ್ಕೆ ಜನ ಸ್ಪಂದಿಸೋ ರೀತಿಯಲ್ಲಿ ಆಗಬೇಕು. ಅದು ಬಿಟ್ಟು ಅವರ ಹೆಸರುಗಳನ್ನು ಹೇಳಿಕೊಂಡು ಅವರ ಜಯಂತಿಗಳ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡೋದು ಅಥವಾ ಅವರಿಗೆ ಕಳಂಕ ತರುವಂಥ ಹೆಸರನ್ನು ನಾವು ಯಾವ ರೀತಿ ಕೂಡ ಮಾಡಬಾರ್ದು. ಇವತ್ತಿನ ಯುವಜನತೆ ಏನಿದ್ದಾರೆ, ನಮ್ಮ ದೇಶ ಸುಮಾರು 65%ಗೂ ಹೆಚ್ಚು ಯುವಕರು ಇದ್ದಾರೆ ಅಂತ ನಾವು ಹೇಳ್ತೀವಿ. ಆ ಯುವಕರು ಇವತ್ತು ಯಾವ ದಿವಸ ಯಾವ ರೀತಿ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ, ಅವ್ರಿಗೇನಾರು ನಾವು ಮಾರ್ಗದರ್ಶನ ಮಾಡ್ಬೋದಾ? ಖಾದಿ ಬಗ್ಗೆ ನಾವು ನೋಡಿದ್ದೀವಿ, ಸರಳತೆ. ಖಾದಿಯು ಇಡೀ ಜೀವನದುದ್ದಕ್ಕೂ ಗಾಂಧೀಜಿಯವರು ಖಾದಿಯನ್ನು ಸಾಕಷ್ಟು ಬಳಸಿದ್ರು, ಅದನ್ನು ನಾವು ನೋಡಿದ್ದೀವಿ. ಇವತ್ತಿನ ದಿವಸ ಗಾಂಧಿ ಜಯಂತಿ ದಿವಸ ನಾವೇನಾರು ಆ ಖಾದಿಯನ್ನು ಕೊಂಡುಕೊಳ್ಳೋದ್ರ ಮೂಲಕ ಅದಕ್ಕೇನಾರ ಗೌರವವನ್ನು ಸಲ್ಲಿಸ್ಬೋದಾ? ಖಾದಿಯನ್ನು ಯಾರು ತಯಾರಿ ಮಾಡ್ತಾರೆ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ಬೋದಾ ಅಂತ ಆಲೋಚನೆ ಮಾಡಬೇಕು. ಇನ್ನು ರೈತರಿಗೆ ಸಂಬಂಧಪಟ್ಟಂಗೆ ರೈತರ ಬೆಳೆಗಳನ್ನು ನಾವೇನಾರು ನೇರವಾಗಿ ಖರೀದಿ ಮಾಡಿ ರೈತರಿಗೆ ಏನಾದರೂ ಸಹಾಯ ಮಾಡ್ಬೋದಾ? ಈ ರೀತಿಯ ಆಲೋಚನೆಗಳನ್ನು ನಮ್ಮ ಯುವಜನತೆ ದೇಶದಲ್ಲಿ ಮಾಡಬೇಕು. ಮುಂದೆ ಬರುವಂಥ ದಿವಸಗಳಲ್ಲಿ ಇವರು ಬರೀ ಜಯಂತಿಗಳಾಗದೆ ಅವರ ಆದರ್ಶಗಳನ್ನು ಇಟ್ಕೊಂಡು ಮುಂದೆ ಹೋಗಬೇಕು ಅಂಥೇಳಿ ನಾನಾದರೂ ಭಾವಿಸ್ತೀನಿ. ಇನ್ನೊಬ್ಬರು ಅರ್ಥಶಾಸ್ತ್ರ ವಿಚಾರದಲ್ಲಿ ಪರಿಣಿತಿಯನ್ನು ಪಡೆದು ನಬಾರ್ಡ್ನಲ್ಲಿ ಕೆಲಸ ಮಾಡಿ ಗ್ರಾಮ ವಿಕಾಸದಲ್ಲಿ ಮತ್ತು ರೈತರ ಸಹಾಯ ಮಾಡುವಂಥ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ದೇಶಕ್ಕೆ ರೈತರೇ ಬೆನ್ನೆಲುಬು ಅನ್ನೋವಂಥದ್ದು ಮತ್ತು ಗ್ರಾಮ ವಿಕಾಸ ಅನ್ನೋದೇನು ಗಾಂಧೀಜಿಯವರು ಹೇಳ್ತಾ ಇದ್ದರು, ಪ್ರತಿಪಾದನೆ ಮಾಡ್ತಾಯಿದ್ರು, ಆ ಅಂಶಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಅಪಾರ ಅನುಭವ ಇರ್ತಕ್ಕಂಥವರು ರಾಜಶೇಖರ್ ಅವರು. ಅವರು ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಈ ಇಬ್ಬರ ವ್ಯಕ್ತಿಯ ಚಿತ್ರಣವನ್ನು ನಮಗೆ ಇವರಿಬ್ಬರ ವ್ಯಕ್ತಿತ್ವದ ಚಿತ್ರಣವನ್ನು ಪರಿಚಯ ಮಾಡಿಸ್ಕೊಳ್ಳೋರಿದ್ದಾರೆ. ಅವ್ರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ.
ರಾಜಶೇಖರ್ ಅವರೇ, ಈ ಎರಡೂ ಮೇರು ವ್ಯಕ್ತಿತ್ವನೇ, ಅದರಲ್ಲಿ ನೀವು ಇಬ್ಬರನ್ನು ಯಾವ ರೀತಿ ನೋಡ್ತೀರಾ? ನಾವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜನಿಸಿದಂಥ ನಾವು ಇವತ್ತು ನಿಂತು ನಾವು ಹಿಂದೆ ನೋಡಿದಾಗ ಈ ಎರಡು ಮಹಾನ್ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ನಮ್ಮ ಮುಂದೆ ಇದೆ. ನಾವು ಅವರನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಮನನ ಮಾಡ್ಕೊಂಡ್ರೆ ಆವಾಗ ಅವರ ಒಂದು ಮೇರು ವ್ಯಕ್ತಿತ್ವದ ಪರಿಚಯ ನಮಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಗೋವಿಂದಪ್ಪನವರು ಮತ್ತು ಅಶ್ವಥ್ ನಾರಾಯಣ್ ಅವರು ಗಾಂಧೀಜಿಯವರ ಬಗ್ಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರ ಅತ್ಯಂತ ಸರಳವಾದಂಥ ಅವರು ನಡೆಸಿದಂಥ ಒಂದು ಶಾಂತಿಪ್ರಿಯವಾದಂಥ ಹೋರಾಟ ಈಗಾಗಲೇ ಹೇಳಿದ ಹಾಗೆ ಇಡೀ ಪ್ರಪಂಚದ ಎಲ್ಲ ನಾಯಕರನ್ನು ವಿಶೇಷವಾಗಿ ಆಗ ತಾನೇ ಇಡೀ ಪ್ರಪಂಚದಲ್ಲಿ ಪ್ರಾರಂಭ ಆಗಿದ್ದಂಥ ಯಾವುದನ್ನು ಆ್ಯಂಟಿ ಕಲೋನಿಯಲ್ ಸ್ಟ್ರಗಲ್ಗಳು ಏನಿದ್ವು ಹೋರಾಟಗಳಿದ್ವೋ ಅವೆಲ್ಲದಕ್ಕೂ ಕೂಡ ಸ್ಫೂರ್ತಿದಾಯಕವಾದಂಥದ್ದು ಗಾಂಧೀಜಿಯವರ ವ್ಯಕ್ತಿತ್ವ ಮತ್ತು ಅವರು ನಡೆಸಿದಂಥ ಒಂದು ಸ್ವಾತಂತ್ರ್ಯ ಚಳುವಳಿ. ಇದನ್ನು ಈಗಾಗಲೇ ಹೇಳಿದ ಹಾಗೆ ವಿಶ್ವದ ಪ್ರತಿ ಎಲ್ಲ ನಾಯಕರುಗಳು ಕೂಡ ಗಾಂಧಿಯನ್ನು ಸ್ಮರಿಸ್ಕೊಳ್ತಿರುವಂಥದ್ದು ಅವರ ಒಂದು ಹೋರಾಟದ ಹಾದಿಯನ್ನು ಆಡಿರುವಂಥದ್ದನ್ನು ನಾವೆಲ್ಲ ನೋಡಿರ್ಬೋದು. ಆದರೆ ನಾವು ಇವತ್ತಿನ ದಿವಸ ನಾವು ಗಾಂಧೀಜಿಯ ಮಾರ್ಗದಲ್ಲಿ ನಾವು ಯಾವ ರೀತಿ ಸಾಗ್ತಾ ಇದ್ದೀವ ಹೇಗೆ ಅನ್ನುವಂಥದ್ದು ವಿಮರ್ಶೆಯನ್ನು ನಾವು ಮಾಡ್ಕೊಳ್ಳೋವಂಥ ಕಾಲ ಇದೆ. ನಾವು ಗಾಂಧಿ ದೊಡ್ಡ ವ್ಯಕ್ತಿತ್ವ, ಅವರು ನಡೆಸಿದಂಥ ಒಂದು ಮಹಾನ್ ಹೋರಾಟ, ಇದೆಲ್ಲವುದರ ಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯದ ಒಂದು ಸವಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಅದರ ಜೊತೆ ಜೊತೆಯೇ ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀವ ಅನ್ನುವಂಥ ಪ್ರಾಮಾಣಿಕ ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರೂ ಕೂಡ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ ಹೇಳಿದ ಹಾಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಸಾಮೂಹಿಕವಾಗೇ ಕಂಡುಕೊಳ್ಳಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಆಹಾರದ ಒಂದು ಕೊರತೆ ಬಂದಾಗ ವಾರದಲ್ಲಿ ಒಂದು ದಿವಸ ನಾವು ಉಪವಾಸ ಮಾಡಿ ನಾವು ಈ ಆಹಾರದ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನೀಕ್ಕೊಳ್ಬೋದಾ ಅನ್ನೋಂಥ ರೀತಿಯಲ್ಲೇ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪೆಟ್ರೋಲಿನ ಒಂದು ಅಭಾವ ಇದೆ ಅಥವಾ ಅದಕ್ಕೆ ಹೆಚ್ಚು ಬೆಲೆ ಇದೆ. ಈಗ ನಾವು ನಮ್ಮ ಈ ಪೆಟ್ರೋಲ್ನ ಒಂದು ಉಪಯೋಗವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದಾ? ಅದೇ ರೀತಿ ನಾವು ಇವತ್ತಿನ ದಿವಸ ನಾವು ಈ ಕನ್ಸ್ಯೂಮರಿಸಮ್ ಅನ್ನುವಂಥದ್ದೇನಿದೆ ಈ ಕೊಳ್ಳುಬಾಕ ಸಂಸ್ಕೃತಿಗೆ ನಾವು ಒಳಗಾಗಿ ಎಷ್ಟು ಕೊಂಡುಕೊಂಡ್ರೂ ನಮಗೆ ಸಾಲದು ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ತಲುಪಿಬಿಟ್ಟಿದ್ದೇವೆ. ಸೊ ಅದನ್ನು ಯಾವುದೇ ನಾಯಕ ಇವತ್ತಿನ ದಿವಸ ಜನಗಳಿಗೆ ಈ ಒಂದು ವಾಸ್ತವವಾದಂಥ ಈ ಒಂದು ಸತ್ಯವನ್ನು ಹೇಳೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ. ಎಲ್ಲರೂ ಕೂಡ ಜನಗಳನ್ನು ಓಲೈಸೋದಕ್ಕೆ ಅಥವಾ ಇಲ್ಲದೆ ಹೋದರೆ ಪಾಪ್ಯುಲರ್ ಆದಂಥ ವಿಚಾರಗಳನ್ನು ಇಡೋದಕ್ಕೆ ಪ್ರಯತ್ನ ಪಡ್ತಾನೆ ಹೊರತು, ಆದರೆ ನಾವು ಈ ದೇಶ ಕಟ್ಟೋದಕ್ಕೋಸ್ಕರ ನಾವು ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ನಾವು ಕೆಲವು ಪರಿಶ್ರಮಗಳನ್ನು ನಾವು ಕೆಲವು ಕಟ್ಟುಪಾಡುಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳುವಂಥ ಧೈರ್ಯ ಅಥವಾ ಆ ರೀತಿಯಾದಂಥ ಸಾಹಸ ಯಾರೂ ಕೂಡ ಮಾಡೋದಿಲ್ಲ. ಆದರೆ ಅವತ್ತಿನ ದಿವಸ ಗಾಂಧೀಜಿಯವರಾಗಲಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಲಿ ಅದನ್ನು ಅವರು ಹೇಳಿದರು. ಆವತ್ತಿನ ದಿವಸ ಆಹಾರದ ಕೊರತೆ ಇದ್ದಾಗ ನಾವು ಒಂದು ದಿವಸ ಉಪವಾಸ ಇರೋಣ ಅಂತಂದ್ಬಿಟ್ಟು ಆ ಮಾತನ್ನು ಇವತ್ತಿನ ದಿವಸ ಯಾವುದಾದರೂ ನಾಯಕ ಹೇಳೋದಕ್ಕೆ ಸಿದ್ಧನಿದ್ದಾನ? ಅಥವಾ ಅದನ್ನು ಹೇಳಿದರೂ ಕೂಡ ಅದನ್ನು ಕೇಳೋದಕ್ಕೆ ನಾವು ರೆಡಿ ಇದ್ದೀವ ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡಬೇಕಾಗಿದೆ. ಸೊ ಈ ಇಬ್ಬರು ನಾಯಕರುಗಳು ಒಬ್ಬರನ್ನ ನಾವು ನೋಡಿದರೆ ಇವರು ಗಾಂಧೀಜಿಯವರು ಎಷ್ಟು ಸರಳ ಮತ್ತು ಸುಂದರವಾದಂಥ ಒಂದು ಶಾಂತಿಪ್ರಿಯವಾದಂಥ ಹೋರಾಟವನ್ನು ಮಾಡಿದರು ಅಂತ ನೋಡಿದರೆ, ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೋರಾಟ ಮಾಡುವಾಗ ನಾವು ಏನು ಸೈದ್ಧಾಂತಿಕವಾದಂಥ ವಿಚಾರಗಳನ್ನು ಇಡೋವಂಥದ್ದು ಸುಲಭ, ಆದರೆ ಒಂದು ಸಾರಿ ಅಧಿಕಾರಕ್ಕೆ ಬಂದಾಗ ಅದನ್ನು ಅಳವಡಿಸ್ಕೊಳ್ಳೋವಂಥದ್ದು ಬಹಳ ಕಷ್ಟ. ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅದನ್ನು ಅಧಿಕಾರದಲ್ಲಿದ್ದು ಅದನ್ನು ತೋರಿಸಿದರು. ಅದನ್ನು ನಾವು ವಿಶೇಷವಾಗಿ ಮೆಚ್ಚುಗೆ ಪಡಬೇಕಾದಂಥದ್ದು. ಯಾಕೆಂತ ಹೇಳಿದರೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಬರೀ ಒಂದು ನಮ್ಮ ಮುಂದೆ ಐಡಿಯಲಿಸಮ್ ಇರುತ್ತೆ, ಒಂದು ಸೈದ್ಧಾಂತಿಕವಾಗಿ ನಾವು ಈ ರೀತಿಯಾದಂಥ ಒಂದು ವಿಚಾರಗಳನ್ನು ಹೇಳೋದು ಬಹಳ ಸುಲಭ. ಆದರೆ ಅದೇ ನಾವೇನೇ ಒಂದು ಸಾರಿ ಅಧಿಕಾರಕ್ಕೆ ಬಂದಾಗ ನಾವು ಜನಗಳಿಗೆ ಅದನ್ನು ತಿಳಿ ಹೇಳುವಂಥದ್ದು ಮತ್ತು ಆ ರೀತಿಯಾದಂಥ ಅವರ ಮೇಲೇ ಅವರು ಕೆಲವು ರೆಸ್ಟ್ರಿಕ್ಷನ್ಗಳನ್ನು ಹೇರ್ಕೊಳ್ಳೋ ಹಾಗೆ ಅವ್ರನ್ನ ಪ್ರೇರೇಪಿಸುವಂಥದ್ದು ತುಂಬ ಕಷ್ಟದ ಕೆಲಸ. ಈ ಕೆಲಸವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ತಮ್ಮ ಜೀವನದ ಮೂಲಕ ಅವರ ಒಂದು ಸಾಧನೆಯ ಮೂಲಕ ಜನಕ್ಕೆ ಮನದಟ್ಟು ಮಾಡಿಕೊಟ್ರು. ಇವತ್ತು ಕೂಡ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ
ತಕ್ಷಣ ನಾವು ಲಾಲ ಜೈ ಕಿಸಾನ್ ಜೈ ಜವಾನ್ ಅನ್ನುವಂಥ ವಿಚಾರವಾಗಲಿ ಅಥವಾ ಒಂದು ದಿವಸ ಉಪವಾಸ ಮಾಡ್ತಿದ್ದಂಥ ಇದನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ತೇವೆ ಮತ್ತು ಅವರ ಸರಳ ವ್ಯಕ್ತಿತ್ವ ಅವ್ರ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಅವರ ಒಂದು ಸಾಂಸಾರಿಕ ಜೀವನವಾಗಲಿ ಅವರ ವೈಯಕ್ತಿಕ ಜೀವನವಾಗಲಿ ಅವರು ಎಷ್ಟು ಸರಳವಾಗಿ ನಡೆಸ್ತಾ ಇದ್ದರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಸೋ ಇವತ್ತು ವಿಶೇಷವಾಗಿ ನಾವು ನಮ್ಮ ಯುವಜನರಿಗೆ ನಾವು ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಈ ಒಂದು ಜೀವನ ವಿಧಾನವನ್ನು ಅವರ ಸೈದ್ಧಾಂತಿಕ ದೃಷ್ಟಿಕೋನವನ್ನು ಮತ್ತು ಅವರು ಕಂಡಂಥ ಕನಸು ಅಂದರೆ ಈ ಒಂದು ಭಾರತವನ್ನು ಯಾವ ರೀತಿ ಕಟ್ಟಬೇಕು ಅದನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಅವರಲ್ಲಿದ್ದಂಥ ಕನಸು ಏನಿತ್ತು ಆ ಒಂದು ಸೈದ್ಧಾಂತಿಕ ತಳಹದಿಯನ್ನು ನಾವು ನಮ್ಮ ಯುವ ಪೀಳಿಗೆಗೆ ನಾವು ತಲುಪಿಸ್ತೇ ಹೋದರೆ ನಾವು ನಮ್ಮ ಒಂದು ಕರ್ತವ್ಯದಲ್ಲಿ ನಾವು ಲೋಪ ಎಸಗಿದ ಹಾಗಾಗುತ್ತೆ ಹಾಗಾಗಿ ಇವತ್ತಿನ ನಮ್ಮ ಒಂದು ಈ ಅಮೃತ ಮಹೋತ್ಸವದ ಈ ಒಂದು ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಈ ಇಬ್ಬರು ಮಹನೀಯರ ಒಂದು ವಿಚಾರಗಳೇನಿತ್ತು ಅವರ ಜೀವನ ಏನಿತ್ತು ಅವರ ಜೀವನವೇ ಅವರ ಒಂದು ನಾವು ಅವರ ತತ್ವ ಅಥವಾ ಅವರ ಸಿದ್ಧಾಂತನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಬರೆದಂಥ ಪುಸ್ತಕಗಳನ್ನೆಲ್ಲ ಓದಿದರೆ ಒಳ್ಳೆಯದು ಅದರ ಕೊನೆ ಪಕ್ಷ ಅವ್ರ ಜೀವನ ನೋಡಿದರೆ ಸಾಕು ಅವರಿದ್ದಂಥ ರೀತಿ ಅವರು ಬದುಕಿದಂಥ ರೀತಿಯನ್ನು ನೋಡಿದ್ರೇ ಅವರ ಪ್ರತಿಯೊಂದು ಚಲನವಲನದಲ್ಲೂ ಕೂಡ ಆ ಸಿದ್ಧಾಂತ ಪ್ರತಿಬಿಂಬಿತವಾಗ್ತಾ ಇತ್ತು ಸೊ ಅದನ್ನು ನಾವು ಇವತ್ತಿನ ಒಂದು ಯುವಕರಿಗೆ ಮಕ್ಕಳಿಗೆ ಈ ವಿಚಾರವನ್ನು ತಲುಪಿಸಿದರೆ ಮಾತ್ರ ನಾವು ಭಾರತವನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಮತ್ತು ಭದ್ರವಾದಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸುಭಿಕ್ಷವಾದಂಥ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಒಂದು ಎಲ್ಲ ಸರ್ವ ಜನಾಂಗದ ಸುಂದರ ತೋಟವನ್ನಾಗಿ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಂದ್ಬಿಟ್ಟು ನನಗನ್ಸುತ್ತೆ वैष्णव जन तो तेने कहिए जे पीठ पर आई जानी रे वैष्णव जन तो तेने कहिए जे पीठ पर आई जानी रे पर दुखे उपकार करे तो ये मन अभिमान ना आनी रे वैष्णव जन तो तेने कहिए जे पीठ पर आई जानी रे सकल लोक मा सहने बंदे निंदा न करे के नीरे वाच काच मन निश्चल राके धन घन जननी तेरी रे वैष्णव जन तो तेने कहिए जे पीठ पर आई जानी रे वैष्णव जन